ಕೇಂದ್ರ ಸರ್ಕಾರ ಯುವಜನತೆಗೆ ಸ್ಫೂರ್ತಿದಾಯಕವಾದ ಸೇನೆಯಲ್ಲಿ ಅಗ್ನಿವೀರ ಎಂಬ ವಿನೂತನ ಯೋಜನೆ ಜಾರಿ ಮಾಡಿತು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರರಾಗಿ ಸೇರಿ ಭಾರತ ಮಾತೆಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮೇಜರ್ ರಾಜು ಹುದ್ದಾರ ಸುಬೇದಾರ ಸೇನಾಧಿಕಾರಿಗಳು ಕರೆ ನೀಡಿದರು. ಪಟ್ಟಣದ ಸ್ಥಳೀಯ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ಅಗ್ನಿವೀರ ಸೇನೆಯ ಉದ್ಯೋಗಾವಕಾಶಗಳು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತ ಸರ್ಕಾರ ಯುವಜನತೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಲು ನೂತನ ಯೋಜನೆ ಅಗ್ನಿವೀರ ಪ್ರಾರಂಭಿಸಿದ್ದಾರೆ. ಈ ಯೋಜನೆಯಲ್ಲಿ ನೇಮಕಗೊಳ್ಳುವ ವಿದ್ಯಾರ್ಥಿಗಳು 4 ವರ್ಷ ಸೇವೆ ಸಲ್ಲಿಸುವ ಅವಕಾಶ ಮತ್ತು ಉತ್ತಮ ಸೇನೆಯಲ್ಲಿ ಸಾಧನೆ ಮಾಡುವ 25% ಸೈನಿಕರನ್ನು ಸೇನೆಯಲ್ಲಿ ಕಾಯಂ ಕೆಲಸ ನಿರ್ವಹಿಸಲು ಅವಕಾಶ ನೀಡುತ್ತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಭಾಗವಹಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಾತನಾಡಿದ ಕೆಎಲ್ಇ ಸಂಸ್ಥೆಯ ಕಾನೂನು ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಡಿಬಿ ಸೊಲ್ಲಾಪುರೆ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇನೆಗೆ ಸೇರಿ ದೇಶ ಸೇವೆಯಲ್ಲಿ ಅಗ್ನಿವೀರ ಯೋಜನೆ ಸದ್ಬಳಕೆ ಮಾಡಬೇಕೆಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಪ್ರಕಾಶ್ ಕೋಳಿ, ಪ್ರೊಫೆಸರ್ ಮಹೇಶ್ ಮದಭಾವಿ, ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಅವ್ರ ಮನೆಯಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಇರಲ್ಲ, ಅದಕ್ಕೆ ಅವ್ರಿಗೆ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಪೇರೆಂಟ್ಸು ಐತ್ ಪಾಯಿಂಟ್ ಟೆಂತ್ ಆಯಿತು ನಮಗೆ ಕಾಲೇಜ್ ಕಳ್ಸಕ್ಕೆ. ಫಾರ್ ಎಕ್ಸಾಂಪಲ್ ನಂದೆ ನಮ್ಮ ತಮ್ಮಿಗೆ ನಮಗೆ ಟೆಂತ್ ಮುಗಿದ ಮೇಲೆ ಕಾಲೇಜಿಗೆ ಹೋಗೋಕ್ಕೆ ನಮಗೆ ಇರಲಿಲ್ಲ, ನಮ್ದು ಅಷ್ಟು ಫೈನಾನ್ಷಿಯಲ್ ಬೆನಿಫಿಟ್ ಇರಲಿಲ್ಲ. ಆಮೇಲೆ ನಮ್ಗೆ ಉಪಾಯನಾಗಿ ನಮಗೆ ಏನು ಎಜುಕೇಷನ್ ಮಾಡೋದಿತ್ತು ಅದೆಲ್ಲ ಕಂಟಿನ್ಯೂ ಮಾಡಿ ಈಗ ನಾವು ಒಂದು ಸುಬಿದಾರ್ ಮೇಜರ್ ಕೊಡ್ತೀವಿ. ನಾವು ಒಂದು ಯೂನಿಟಲ್ಲಿ ಒಂದು 800 ಜನ, ಒಂದು 800 ಜನಗೆ ಡಿ ಸೀನಿಯರ್, 800 ಜನರಿಗೆ ಕಮಾಂಡ್ ಮಾಡ್ತೀವಿ. ನಾವು ಈ ಥರ ಟೆಂತ್ ಮುಗಿಸಿ ಒಂದು ಹಳ್ಳಿ ಮಕ್ಕಳ ಒಂದು ಅಗ್ರಿಕಲ್ಚರ್ ಒಬ್ಬ ರೈತರ ಮಕ್ಕಳನ್ನ ನಾವು ಅದಕ್ಕೆ ಈಗ ಅಗ್ನಿಪಥ್ ಸ್ಕೀಮಲ್ಲಿ ಕೂಡ ನಿಮಗೆ ಅದು ಅಪರ್ಚುನಿಟಿ ಇದೆ. ಯಾಕೆಂದರೆ ಈಗ ಮನೆಯಲ್ಲಿ ಕಲ್ಸಕ್ಕೆ ಅವ್ರಿಗೆ ಹೈಯರ್ ಎಜುಕೇಷನ್ ಕೊಡೋಕೆ ಕೆಪಾಸಿಟಿ ಇಲ್ಲ, ಅವಾಗ ಏನು ಮಾಡ್ತಾರೆ ನೀವು ಅಗ್ನಿಪಥ್ ಸ್ಕೀಮಿಂದ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು 4 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಕಂಟಿನ್ಯೂ ಇತ್ತು, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಮಾಡಿ ಬಿಟ್ಟಿರಿ, ಇಲ್ಲಾಂದ್ರೆ ನೀವು ಹೊರಗೆ ಬಂದ್ಬಿಟ್ಟು ಹೊರಗೆ ಕೂಡ ಸಿವಿಲ್ ಪೊಲೀಸ್, CRPF, ರೈಲ್ವೆ ಪೊಲೀಸ್, BSF ಇದೆಲ್ಲ ಕೋರ್ಸಸ್ಸಲ್ಲಿ ನಿಮಗೆ 10-50% ಆಲ್ರೆಡಿ ಬುಕ್ಕಿಂಗ್ ಮಾಡಿದೆ. ಅಗ್ನಿವೀರ್ ಸ್ಕಿಲ್ ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟ್ ನಿಮ್ಗೆ ಕೊಟ್ಟಂದ್ರೆ ಆ ಸರ್ಟಿಫಿಕೇಟು ಪ್ಲಸ್ ನಿಮಗೆ ನೀವು 10th ಮುಗಿಸಿ ಆರ್ಮಿಯಲ್ಲಿ ಜಾಯ್ನ್ ಆದಮೇಲೆ ನೀವು ವಾಪಸ್ ಬರುವಾಗ 12th ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನಿಮಗೆ ಅವೆರಡು ಸರ್ಟಿಫಿಕೇಟ್ ತೊಗೊಂಡು ನೀವು ಯಾವುದೇ ಸಿವಿಲ್ ಕೋರ್ಸಸ್ ಗೌರ್ಮೆಂಟ್ ಜಾಬಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಪ್ಪ ನನಗೆ ನೌಕರಿನೇ ಮಾಡೋದಿಲ್ಲ, ನನಗೆ ಕೋರ್ಸಸ್ ಹೋಗೋದಿಲ್ಲ, ನನಗೆ ಏನಾದರೂ ಸಿವಿಲ್ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು, ಆವಾಗ ನಿಮಗೆ 10.4 lakhs ನನಗೆ 10,40,000 ನಿಮಗೆ ಫೈ ಕ್ಯಾಶ್. ನೀವು ಆಫ್ಟರ್ 4 ಇಯರ್ಸ್ ಯಾವಾಗ ಹೊರಗೆ ಬರ್ತೀರಾ ಅವಾಗ ನಿಮಗೆ 10.4 lakh. ನೀವು 17.5 ಇಯರ್ಸ್ ಅಲ್ಲಿ ನೀವು ಅಪ್ಲೈ ಮಾಡಿ ನೀವು ಭರ್ತಿ ಆಗಿದ್ದೀರಾ, ನೀವು 22-23 ಇಯರ್ಸ್ ಅಲ್ಲಿ ನೀವು ಹೊರಗೆ ಬರ್ತಾ ಇದ್ದೀರಾ ಅವಾಗ ನಿಮಗೆ 10 lakhs ರೂಪಾಯಿ ನಿಮ್ಮ ಕೈಯಲ್ಲಿದೆ. ನೀವು ಏನಾದರೂ ಮಾಡಿ, ನೀವು ಜಾಬ್ ಮಾಡ್ರಿ, ನೀವು ಬಿಸ್ನೆಸ್ ಮಾಡ್ರಿ, ಇಲ್ಲ ನೀವು ಹೈಯರ್ ಎಜುಕೇಷನ್ ನನಗೆ ಏನಾದರೂ IAS IPS ಕೊಡ್ತೀನಿ ಅದು ಮಾಡಿ, ಎಷ್ಟು ಅಪರ್ಚುನಿಟಿ ನಿಮಗೆ. ಓಕೆ, ಅದಕ್ಕೆ ಈ ಅಗ್ನಿಪಥ್ ಸ್ಕೀಮಿಂದ ಅದಲ್ಲದೆ ಮೊದಲೇನಾಗಿತ್ತು, ಮೊದಲು ವೆಕೆನ್ಸೀಸ್ ಕಡಿಮೆ ಇತ್ತು. ಒಂದು ಫಾರ್ ಎಕ್ಸಾಂಪಲ್ ಒಂದು 100ರಲ್ಲಿ ಒಂದು ಹುಡುಗನ ಮೊದಲು ಒಂದು ವರ್ಷದಿಂದ ಒಂದು ಹುಡುಗನ ಜಾಯ್ನ್ ಮಾಡ್ಬೋದು. ಅಂದರೆ ಒಂದು 100 ಹುಡುಗರು ಅಪ್ಲಿಕೇಶನ್ ಹಾಕಿ ನಮಗೆ ಭರ್ತಿಗೆ ಬಂದರೆ